ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶುಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಯಾಕಂತ ಅಂದರೆ ನಾನು ನಿಮ್ಮ ಎಕ್ಸಾಮ್ಗೆ ಕೆಲವೊಂದು ಟಿಪ್ಸ್ನ ಹೇಳ್ತಾ ಇರ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ನಿಮಗೆ ಪಿ ಯು ಬೋರ್ಡಿಂದ ಬ್ಲೂ ಪ್ರಿಂಟ್ನ ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಇನ್ನೂ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೀವು ಏನೇ ಓದೋದಾದ್ರೂ ಬ್ಲೂ ಪ್ರಿಂಟ್ನ ಜೊತೆಲಿ ಇಟ್ಕೊಂಡು ನೀವು ಓದಿ ಅಂತ. ಅದ್ರ ಪ್ರಕಾರನೇ ನಿಮಗೆ 90-95% ಅಷ್ಟು ಫೈನಲ್ ಎಕ್ಸಾಮಲ್ಲಿ ಕ್ವಶನ್ ಪೇಪರು ಬ್ಲೂ ಪ್ರಿಂಟ್ ಪ್ರಕಾರನೇ ಸೆಟ್ ಆಗಿರುತ್ತೆ. ಹಾಗೆ ಕೆಲವೊಬ್ಬರು ಕೇಳ್ತಾ ಇದ್ದೀರಾ, ಬರೀ ಮಾಡೆಲ್ ಕ್ವಶನ್ ಪೇಪರ್ ಓದಿದರೆ ನಾವು ಪಾಸ್ ಆಗ್ತೀವ, 60 ಮಾರ್ಕ್ಸ್ ಸ್ಕೋರ್ ಮಾಡ್ತೀವ ಅಂತ ಹೇಳಿ. ಸೊ ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ, ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನೀವು ಓದಿದರೆ ಅದರಲ್ಲಿ ಬರೋ ಕ್ವಶನ್ಸ್ ಇರುತ್ತೆ, ಬರ್ದಲೇನೂ ಸಾಧ್ಯತೆ ಇರುತ್ತೆ. ನೀವೇನು ಮಾಡಬೇಕು, ಬಂದೇ ಬರುತ್ತೆ. 40-60% ಕ್ವಶನ್ಸು ಮಾಡೆಲ್ ಕ್ವಶನ್ ಪೇಪರಿಂದ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನೀವು ರಿಸ್ಕ್ನ ತೊಗೋಬೇಡಿ. ನಾನು ಏನು ನಿಮಗೆ ಚಾಪ್ಟರೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಮೊದಲು ಅದನ್ನು ತರೋ ಆಗಿ ನಂತರ ನೀವು ಮಾಡೆಲ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ನ ನೀವು ಎಲ್ಲ ಓದಿ, ಆವಾಗ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಹಾಗೆ ನಾನು ಈಗ ಫಾರ್ ಎಕ್ಸಾಂಪಲ್, ಇವಾಗ ಒಂದು 12 ಚಾಪ್ಟರ್ಸ್ ಅಥವಾ 15 ಚಾಪ್ಟರ್ಸ್ ಇದ್ದರೆ ಎಲ್ಲ ಚಾಪ್ಟರ್ಸು ಓದೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಾನು ಸ್ಮಾರ್ಟ್ ಸ್ಟಡಿ ಹೇಗೆ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಸೊ ಆ ಎಲ್ಲ ವಿಡಿಯೋಸು ನಿಮಗೆ ಸಿಗಬೇಕು ಅಂತಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ನೀವು ಚಾನಲ್ಗೆ ವಿಸಿಟ್ ಮಾಡಿ, ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಇದೆ, ಅಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ. ನಿಮಗೆ ಗೊತ್ತು, ಫಸ್ಟ್ ಚಾಪ್ಟರು ಓವರ್ ವ್ಯೂ ಆಫ್ ಕಂಪ್ಯೂಟರ್ಸ್. ಸೊ ಈ ಒಂದು ಚಾಪ್ಟರ್ ಈ ಒಂದು ಚಾಪ್ಟರಿಂದ ನಿಮಗೆ ಟೋಟಲ್ 8 ಮಾರ್ಕ್ಸ್ ಬರ್ತಾ ಇದೆ. ಸೊ ಮೊದಲಿಗೆ ನಾನು ಹೇಳ್ತೀನಿ, ಯಾವ ಒಂದು ಚಾಪ್ಟರ್ಗೆ ಹೈಯೆಸ್ಟ್ ವೆಯ್ಟೇಜ್ ಇದೆ ಫಸ್ಟು ಆ ಚಾಪ್ಟರ್ಸ್ನ ನೀವು ಟಿಕ್ ಮಾಡ್ಕೊಳ್ಳಿ. ನಂತರ ಆ ಚಾಪ್ಟರ್ಸ್ನ ತರೋ ಆಗಬೇಕು 100% ಪರ್ಫೆಕ್ಟ್ ಆದ ನಂತರ ಯಾವುದಾದ್ರೂ 2 ಚಾಪ್ಟರ್ಸ್ ಎಕ್ಸ್ಟ್ರಾ ಓದ್ಕೊಂಡ್ರೆ ಸಾಕಾಗುತ್ತೆ. ಸೊ ಓವರ್ ವ್ಯೂ ಆಫ್ ಕಂಪ್ಯೂಟರ್ಸಲ್ಲಿ ಟೋಟಲ್ 8 ಮಾರ್ಕ್ಸು, 1 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ 1 ಕ್ವಶನ್ನು, 5 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ಸೊ ಇಲ್ಲಿ ನೋಡಿ, 5 ಮಾರ್ಕ್ ಕ್ವಶನ್ನು ನಿಮಗೆ ಈಸಿ ಆ್ಯಂಡ್ ಡೈರೆಕ್ಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಎಲ್ಲೂ ಕೂಡ ಟ್ರಿಕ್ಕಿ ಆಗಿ ಇರೋದಿಲ್ಲ. ಸೆಕೆಂಡ್ ಚಾಪ್ಟರ್ ಬಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮೆಮೊರಿ ಯೂನಿಟ್ಸು, ಈ ಚಾಪ್ಟರ್ಗೆ 7 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ, 3 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾರೆ. ಹಾಗೆ ಇಲ್ಲಿ ನೋಡಿ, ಎಮ್ ಸಿ ಕ್ಯೂಸು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಅಂತಂದರೆ ರಿಮೆಂಬರ್ಗಿಂತ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೇಲಾಗಿ ಕೇಳ್ತಾರೆ ಅಷ್ಟೇ. ಒಟ್ಟು ನಾನು ಏನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಷ್ಟನ್ನ ಓದ್ಕೊಂಡ್ರೆ ಅದರಲ್ಲೇ ನಿಮಗೆ ಎಮ್ ಸಿ ಕ್ಯೂಸು ಕವರ್ ಆಗುತ್ತೆ, ಫಿಲಿಂದ ಬ್ಲ್ಯಾಂಕ್ಸು ಕವರ್ ಆಗುತ್ತೆ. ಸೊ ಒಂದು ಪಾರ್ಟ್ ಏನಲ್ಲಿ ನೀವು ಈಸಿಯಾಗಿ 20 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಯಾರು ಆ ವಿಡಿಯೋ ನೋಡಿಲ್ಲ, ಚಾನಲ್ಗೆ ವಿಸಿಟ್ ಮಾಡಿ, ಪ್ಲೇಲಿಸ್ಟ್ ಇದೆ ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಚಾಪ್ಟರ್ ವೈಸ್ ಎಮ್ ಸಿ ಕ್ಯೂಸ್ ಅಂತ, ಅದನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಇನ್ನು 2 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾರೆ ಇಲ್ಲಿ ಎಮ್ ಸಿ ಕ್ಯೂಸ್ದು. ಅದೇ ನಾನು ಹೇಳಿದ್ದಲ್ಲ, ಎಮ್ ಸಿ ಕ್ಯೂಸ್ಗೆ ನಾನು ಏನು ಕೊಟ್ಟಿದ್ದೀನಿ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ ಸಾಕು. ಇನ್ನು ಚಾಪ್ಟರ್ 3 ಬಂದು ಡೇಟಾ ರೆಪ್ರೆಸೆಂಟೇಷನ್, ಈ ಚಾಪ್ಟರ್ಗೆ ನಿಮಗೆ 9 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಸೊ ಎಮ್ ಸಿ ಕ್ಯೂಸ್ 1 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ದು 1 ಕ್ವಶನ್ ಬರುತ್ತೆ. ಸೊ ಇಲ್ಲಿ ನೋಡಿ, 5 ಮಾರ್ಕ್ಸ್ದು 1 ಕ್ವಶನ್ ನಿಮಗೆ ಆರ್ಟ್ಸಲ್ಲಿ ಕೇಳ್ತಿದ್ದಾರೆ. ಆರ್ಟ್ಸ್ ಅಂತಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್, ಸ್ವಲ್ಪ ಇದರಲ್ಲಿ ನಿಮಗೆ ಟ್ರಿಕ್ಕಿಯಾಗಿ ಕೇಳ್ತಾರೆ, ತುಂಬ ಟ್ರಿಕ್ಕಿಯಾಗಿ ಕೇಳಲ್ಲ. ಸೊ ನಿಮಗಿಲ್ಲಿ 1's ಕಾಂಪ್ಲಿಮೆಂಟು, 2's ಕಾಂಪ್ಲಿಮೆಂಟ್ ಆಗಿರ್ಬೋದು, ಬೈನರಿ ಕನ್ವರ್ಷನ್, ಹೆಕ್ಸಾಡೆಸಿಮಲ್ ಆ ರೀತಿಯಾಗಿರೋ ಒಂದು ಕ್ವಶನ್ನ ಕೇಳ್ತಾರೆ. ನಿಮಗೆ ಈ ಚಾಪ್ಟರಲ್ಲಿ ಕನ್ವರ್ಷನ್ ಏನಾದರೂ ಡೌಟ್ ಇದ್ದರೆ, 1's ಕಾಂಪ್ಲಿಮೆಂಟ್, 2's ಕಾಂಪ್ಲಿಮೆಂಟ್ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು. ನೆಕ್ಸ್ಟ್ ಚಾಪ್ಟರ್ನ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಚಾಪ್ಟರ್ ಬಂದು ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್, ಈ ಒಂದು ಚಾಪ್ಟರಲ್ಲಿ 5 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಸೊ 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾರೆ, ನೋಡ್ತಾ ಇದ್ದೀರಾ ನೀವು. ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ, ಈ ಒಂದು ಚಾಪ್ಟರ್ಗೆ 12 ಮಾರ್ಕ್ಸ್ ವೆಯ್ಟೇಜ್ ಇದೆ. ಇದರಲ್ಲಿ 5 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ. ಎಮ್ ಸಿ ಕ್ಯೂಸ್ ಇಲ್ಲಿ 2 ಕ್ವಶನ್ಸ್ ಇರುತ್ತೆ, ಈ ಚಾಪ್ಟರಿಂದ ಎಮ್ ಸಿ ಕ್ಯೂ 2 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ 1 ಕ್ವಶನ್ನು, 3 ಮಾರ್ಕ್ಸ್ 1 ಕ್ವಶನ್ನು. ಇದರಲ್ಲಿ ನಿಮ್ಗೆ ಏನಾದರೂ ಆಲ್ಗರಿದಮ್ ಆಗಲಿ, ಫ್ಲೋ ಚಾರ್ಟ್ ಆಗಲಿ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಾಪ್ಟರ್ ವೈಸ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ನ ನಾನು ಕೊಡ್ತೀನಿ. ನಾನು ಏನು ಕ್ವಶನ್ಸ್ನ ಕೊಡ್ತೀನಿ
ಆ ಕ್ವಶನ್ಸ್ನ ನೀವು ಓದ್ಕೊಂಡ್ರೆ ಖಂಡಿತ ನೀವು ಪಾರ್ಟ್ ಡಿ ಮತ್ತು ಪಾರ್ಟ್ ಇನಲ್ಲಿ 30 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಯಾವುದೇ ಎಫರ್ಟ್ ಇಲ್ದಲೇ, ಅಂದರೆ ತುಂಬ ಎಫರ್ಟ್ ಹಾಕ್ದಲೇ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಚಾಪ್ಟರ್ನ ನೋಡೋಣ. ಇಲ್ಲಿ ನೆಕ್ಸ್ಟ್ ಚಾಪ್ಟರ್ ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಈ ಚಾಪ್ಟರಿಂದ ಕೇವಲ ನಿಮಗೆ ಎರಡು ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಸೊ 2 ಮಾರ್ಕ್ಸ್ದು ಒಂದೇ ಕ್ವಶನ್ ಬರುತ್ತೆ. ಸೊ ಬೇಕಿದ್ರೆ ನೀವು ಈ ಚಾಪ್ಟರ್ನ ಸ್ಕಿಪ್ ಮಾಡ್ಬೋದು. ಗೊತ್ತಾಗ್ತಿದೆ ಅಲ್ವಾ? ಸೊ ನಾನೇನು ಹೇಳಿದೆ, ಹೈಯೆಸ್ಟ್ ಮಾರ್ಕ್ಸ್ ಇರೋದನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಸಿ ಪ್ಲಸ್ ಪ್ಲಸ್ 10 ಮಾರ್ಕ್ಸ್ ಇದೆ. ಇದರಲ್ಲಿ ಎಮ್ ಸಿ ಕ್ಯೂಸ್ ನೋಡಿ, ಎಮ್ ಸಿ ಕ್ಯೂಸ್ 1 ಕ್ವಶನ್ ಕೇಳ್ತಾ ಇದ್ದಾರೆ, 3 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್. ಹಾಗೆ ಇಲ್ಲಿ 1 SA 1 ಅಂತಂದರೆ ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ಡೇಟಾ ಟೈಪ್ಸ್. ಈ ಚಾಪ್ಟರಿಂದ ಕೇವಲ 2 ಮಾರ್ಕ್ಸ್ ಒಂದೇ ಕ್ವಶನ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಆಪರೇಟರ್ಸ್. ಈ ಚಾಪ್ಟರಲ್ಲಿ 5 ಮಾರ್ಕ್ಸ್ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಎಮ್ ಸಿ ಕ್ಯೂಸ್ದು 1 ಕ್ವಶನ್ನು, 3 ಮಾರ್ಕ್ಸ್ 1 ಕ್ವಶನ್ ಬರ್ತಾ ಇದೆ. ನಾನು ಹೇಳಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ನೀವು ಚಾಪ್ಟರ್ ವೈಸ್ ಏನು ಕೊಟ್ಟಿದ್ದೀನಿ ನಾನು ಅದರಲ್ಲಿ ಓದ್ಕೊಂಡ್ರೆ ಸಾಕು, ಚಾಪ್ಟರ್ ವೈಸ್ ನಾನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಕಂಟ್ರೋಲ್ ಸ್ಟೇಟ್ಮೆಂಟ್. ಈ ಚಾಪ್ಟರ್ಗೆ 12 ಮಾರ್ಕ್ಸ್ ವೇಟೇಜ್ ಇದೆ, 5 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾರೆ. ನೋಡಿ ಇಲ್ಲಿ ಕಂಟ್ರೋಲ್ ಸ್ಟೇಟ್ಮೆಂಟು 5 ಮಾರ್ಕ್ಸ್ದು 1 ಕ್ವಶನ್ನು. ಸೊ ತುಂಬ ಡಿಫಿಕಲ್ಟಿ ಇರಲ್ಲ, ಈಸಿಯಾಗಿರುತ್ತೆ. ಇಲ್ಲಿ ನೋಡಿ ನಿಮಗೆ ಇನ್ನೊಂದು 5 ಮಾರ್ಕ್ಸ್ಗೆ ಟೋಟಲ್ ಈ ಚಾಪ್ಟರಲ್ಲಿ 5 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ, ಒಂದು ಅಂಡರ್ಸ್ಟ್ಯಾಂಡ್ ಲೆವೆಲಲ್ಲಿ ಮತ್ತು ಇನ್ನೊಂದು ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳ್ತಾರೆ. ಸೊ ಇನ್ನು ಎಮ್ ಸಿ ಕ್ಯೂಸ್ ಮತ್ತು ಫಿಲಿಂದ ಬ್ಲ್ಯಾಂಕ್ಸ್ ಏನಿದೆ ಈ ಚಾಪ್ಟರಿಂದ ನಿಮಗೆ ಸ್ವಲ್ಪ ಟ್ರಿಕ್ಕಿ ಆಗಿ ಕೇಳ್ತಾರೆ. ಅರ್ಥ ಆಗ್ತಿದಲ್ವಾ? ನೆಕ್ಸ್ಟ್ ಚಾಪ್ಟರ್ ಬಂದು ಅರೇಸ್. ಈ ಚಾಪ್ಟರ್ಗೆ 10 ಮಾರ್ಕ್ಸ್ ವೇಟೇಜ್ ಇದೆ. ಫಿಲಿಂದ ಬ್ಲ್ಯಾಂಕ್ಸ್ ಎಮ್ ಸಿ ಕ್ಯೂಸ್ ಮತ್ತು 3 ಮಾರ್ಕ್ಸ್ 5 ಮಾರ್ಕ್ಸ್ ಇದೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬಂದು ಫಂಕ್ಷನ್ಸ್. ಈ ಚಾಪ್ಟರಿಂದ ಕೇವಲ 2 ಮಾರ್ಕ್ಸು 2 ಮಾರ್ಕ್ಸ್ದು 1 ಕ್ವಶನ್ನ ಕೇಳ್ತಾ ಇದ್ದಾರೆ ನಿಮಗೆ. ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಈ ಚಾಪ್ಟರ್ಗೆ 8 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ನೆಕ್ಸ್ಟ್ ಸ್ಟ್ರಕ್ಚರ್ಸಿಗೆ 3 ಮಾರ್ಕ್ಸು. ಈ ಚಾಪ್ಟರು 3 ಮಾರ್ಕ್ಸ್ದು ಒಂದೇ ಕ್ವಶನ್ ಕೇಳ್ತಾ ಇದ್ದಾರೆ. ನೆಕ್ಸ್ಟು ವರ್ಡ್ ಪ್ರೊಸೆಸಿಂಗಲ್ಲಿ 3 ಮಾರ್ಕ್ಸ್ದು. ನೋಡಿ ಇಲ್ಲಿ ವರ್ಡ್ ಪ್ರೊಸೆಸಿಂಗು 3 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ದು 1 ಕ್ವಶನ್ನು ಮತ್ತು ಎಮ್ ಸಿ ಕ್ಯೂಸ್ 1 ಕ್ವಶನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಪ್ರೆಡ್ಶೀಟಲ್ಲಿ ಎಮ್ ಸಿ ಕ್ಯೂಸ್ ಹಾಗೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದರಿಂದ ಎಮ್ ಸಿ ಕ್ಯೂಸ್ 2 ಕ್ವಶನ್ನು, 5 ಮಾರ್ಕ್ಸ್ದು 1 ಕ್ವಶನ್ನು, 5 ಮಾರ್ಕ್ಸ್ 2 ಕ್ವಶನ್ ಬರುತ್ತೆ ಇದರಲ್ಲಿ ಈ ಚಾಪ್ಟರಿಂದ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ವೆಬ್ ಡಿಸೈನಿಂಗ್. ಈ ಚಾಪ್ಟರ್ಗೆ 5 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಸೊ 5 ಮಾರ್ಕ್ಸ್ದು ಒಂದೇ ಕ್ವಶನ್ನ ಕೇಳ್ತಾ ಇದ್ದಾರೆ ಈ ಚಾಪ್ಟರಿಂದ. ಸೊ ನಿಮಗೆ ಬ್ಲೂ ಪ್ರಿಂಟ್ ಹೇಗೆ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿದೆ ಅನ್ನೋದು ನಿಮಗೆ ಈಗ ಸಂಪೂರ್ಣ ಗೊತ್ತಾಗಿದೆ. ಈ ರೀತಿಯಾಗಿ ನೀವು ಪ್ರಿಪ್ರೇಷನ್ನ ಈಗಲೂ ಟೈಮ್ ಇದೆ, ಓದ್ಕೊಳ್ಳಿ. ಸೊ ನಿಮಗೆ ಇಮಿಡಿಯೇಟಾಗಿ ಕನ್ನಡ ಆದ ತಕ್ಷಣ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಎರಡಕ್ಕೂ ಪ್ರಿಫ್ರೆನ್ಸ್ನ ಕೊಟ್ಟು ನೀಟಾಗಿ ಓದ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಕಾನ್ಸೆಪ್ಟ್ ಮೇಲೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಟೆಲಿಗ್ರಾಮಲ್ಲಾಗಲಿ ತಿಳಿಸ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಹೆಚ್ಚು ಶೇರ್ ಆದಷ್ಟು ನಮಗೆ ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಹಾಗೆ ನೀವು ನನ್ನ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಚಾನಲ್ಗಳ ಲಿಂಕ್ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.